ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರುಗಳ ಸಹಯೋಗದೊಂದಿಗೆ ಪೋಷಣೆ ಅಭಿಯಾನ ಪಕ್ವಾದ್ ಕಾರ್ಯಕ್ರಮವನ್ನು ಜಾಥಾದ ಮೂಲಕ ನಡೆಸಲಾಯಿತು. ಶಿರಾ ನಗರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರುಗಳ ಸಹಯೋಗದೊಂದಿಗೆ ಶಿರಾ ನಗರದ ಅಂಗನವಾಡಿ ಕಾರ್ಯಕರ್ತರಿಂದ ಶಿರಾ ನಗರಸಭೆಯಿಂದ ನಾರಾಯಣ ಸ್ವಾಮಿ ಕಲ್ಯಾಣ ಮಂಟಪದವರೆಗೂ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜ್ಯೋತಿ, ಪಾರ್ವತಮ್ಮ, ಸುಶೀಲಾಬಾಯಿ ಹಾಗೂ ನಗರದ ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು. ನನ್ನ ಹೆಸರು ಜ್ಯೋತಿ ಅಂತ. ಸಿರಾ ಟೌನ್ ಮೇಲ್ವಿಚಾರಕಿ. ಈ ದಿನ ನಾವು ಟೌನ್ ವ್ಯಾಪ್ತಿಯ ವತಿಯಿಂದ ರಾಷ್ಟ್ರೀಯ ಪೋಷಣ ಅಭಿಯಾನ ಪಕ್ವಾಡ ಕಾರ್ಯಕ್ರಮದ ಪರವಾಗಿ ಒಂದು ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಜಾಥಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ, ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗರ್ಭಿಣಿ, ಬಾಣಂತಿ ಮತ್ತು 0-6 ವರ್ಷದ ವಯಸ್ಸಿನ ಒಳಗಿರುವಂತಹ ಮಕ್ಕಳ, ಸಾಮಾನ್ಯ ಮಹಿಳೆಯರ ಅಪೌಷ್ಟಿಕತೆಯನ್ನು ತಡೆಗಟ್ಟೋದು, ಪೌಷ್ಟಿಕತೆ ಮಟ್ಟವನ್ನು ಉತ್ತಮಪಡಿಸೋದು, ರಕ್ತಹೀನತೆಯನ್ನು ತಡೆಗಟ್ಟುವುದು, ಮಕ್ಕಳಲ್ಲಿ ಕಂಡುಬರುವಂತಹ ಕುಂಠಿತ ಬೆಳವಣಿಗೆಯನ್ನು ತಡೆಗಟ್ಟುವುದು ಈ ಒಂದು ಕಾರ್ಯಕ್ರಮದ ಮುಖ್ಯ ಗುರಿ ಮತ್ತು ಉದ್ದೇಶ ಆಗಿದೆ. ನಾವು ಇದು ಸರ್ಕಾರ ಒಂದು ಅವಧಿನ ನಿಗದಿಪಡಿಸಿದೆ. ಮುಂದಿನ 3 ವರ್ಷಗಳ ಅವಧಿಯಲ್ಲಿ ಈ ಎಲ್ಲ ಒಂದು ಇದರಲ್ಲಿ ನಾವು ಪ್ರತಿ ವರ್ಷದಲ್ಲಿ 2%ನಂತೆ ಇದನ್ನು ಕಡಿಮೆ ಮಾಡಬೇಕಾಗಿದೆ. ರಕ್ತಹೀನತೆ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಬೇಕಾಗಿದೆ. ಈ ಒಂದು ಸರ್ಕಾರದ ಯೋಜನೆಯನ್ನು ನಾವು ಅನುಷ್ಠಾನ ಮಾಡೋದಕ್ಕೋಸ್ಕರ ವ್ಯಾಪಕವಾದ ಜನಾಂದೋಲನ ಮತ್ತು ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಟೌನ್ ಒಂದು ಈ ಒಂದು ಇಲ್ಲಿ ನಗರಸಭೆಯಿಂದ ಪ್ರಾರಂಭ ಮಾಡಿದ್ದೀವಿ. ಕಲ್ಯಾಣ ಮಂಟಪದವರೆಗೂ ನಾವು ಜಾಥಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇಲ್ಲ ಸರ್, ಇಲ್ಲ, ಮಾಮೂಲಿ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಮೇಲಧಿಕಾರಿಗಳು ಆದೇಶ ಮಾಡಿದ್ದಾರೆ, ಅದರಿಂದ ನಾವು ಮಾಡ್ತಾ ಇದ್ದೀವಿ. ತಮ್ಮ ಅಂತ ಅಂಗನವಾಡಿ ಕಾರ್ಯಕರ್ತೆ ನಾನು, ಶಿರಾ ಟೌನ್ ಅವರು. ಈ ದಿನದ ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಅಂದರೆ ಇದು ಜಾಥಾ ಮುಖಾಂತರ ಮತ್ತು ಬೀದಿ ನಾಟಕಗಳ ಮುಖಾಂತರ ಎಲ್ಲ ಜನಗಳಿಗೆ, ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ. ನಿನ್ನೆ ನಮ್ಮ ವಿಶ್ವ ಮಹಿಳಾ ದಿನಾಚರಣೆ ಒಂದು ನಮ್ಮ ಉಪನಿರ್ದೇಶಕರು ತುಮಕೂರು ಜಿಲ್ಲೆಯಲ್ಲಿ ಇದನ್ನು ಕಾರ್ಯಕ್ರಮನ ಚಾಲನೆ ನೀಡಿದ್ದಾರೆ. ಇವತ್ತು 2ನೇ ದಿನದ ಕಾರ್ಯಕ್ರಮ. ಈಗ ನಗರಸಭೆಯಲ್ಲಿ ಎಲ್ಲ ಕೌನ್ಸಿಲರ್ ಮುಖಾಂತರ ಒಂದು ಸಭೆಯನ್ನು ನಡೆಸಿ ಎಲ್ಲ ಏರಿಯಾ ಕೌನ್ಸಿಲರ್ಗಳು ತಿಳುವಳಿಕೆಯನ್ನು ಮೂಡಿಸಿದ್ದಾರೆ ನಮ್ಮ ಮೇಡಮ್ ಅವರು ಇದ್ರ ಬಗ್ಗೆ. ಈ ಪೋಷಣ ಅಭಿಯಾನ ಅಂದರೆ ನಮ್ಮ ಸರ್ಕಾರದವರು ಕೋಟಿಗಟ್ಟಲೆ ದುಡ್ಡನ್ನು ಇದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಅಂದರೆ ಗರ್ಭಿಣಿಯರು ರಕ್ತಹೀನತೆ, ಬಾಣಂತಿ ರಕ್ತಹೀನತೆ, ಮಕ್ಕಳ ರಕ್ತಹೀನತೆ, ಈಗ ಹುಟ್ಟ ಮಕ್ಕಳಿಗೆ, ಗರ್ಭಿಣಿಗೆ ನಾವು ಸರಿಯಾಗಿ ಆರೈಕೆ ಮಾಡಲಿಲ್ಲ ಅಂದರೆ ಮುಂದೆ ಹುಟ್ಟ ಮಕ್ಕಳು ಸರ್ವತೋಮುಖವಾದ ಬೆಳವಣಿಗೆ ಇರುವಂಥ ಮಕ್ಕಳು ಹುಟ್ಟಲ್ಲ. ಕುಬ್ಜರು ಹುಡ್ತಾರೆ, ಇಲ್ಲ ವಯಸ್ಸುತುಕವಾದ ಅಂಗವಿಕಲರು ಹುಡ್ತಾರೆ, ವೇಸ್ಟಿಂಗ್ ಮಕ್ಕಳು ಹುಡ್ತಾರೆ, ಇಲ್ಲ ಅಂಡರ್ ನ್ಯೂಟ್ರಿಷನ್ ಅಂತ ಮಕ್ಕಳು ಹುಡ್ತಾರೆ. ಇದಕ್ಕೆಲ್ಲ ಕಾರಣ ಗರ್ಭಿಣಿಯರೇ ಆಗಿರ್ತಾರೆ. ಅದಕ್ಕೋಸ್ಕರ ಈಗ ಗರ್ಭಿಣಿ ಮಟ್ಟದಲ್ಲಿ ನಾವು ಅವ್ರಿಗೆ ಸರಿಯಾದ ಒಂದು ತಿಳುವಳಿಕೆಯನ್ನು ಮೂಡಿಸಿದ್ರೆ ಮುಂದೆ ಹುಟ್ಟೋ ಅಂಥ ಮಗುನ ಸರಿಯಾಗಿ ಆರೈಕೆ ಮಾಡಿದ್ರೆ ಮುಂದೆ ಮಗು ಚೆನ್ನಾಗಿ ಹುಟ್ಟುತ್ತೆ. ಅಂದರೆ ಸದೃಢವಾದ ಮಕ್ಕಳು ಹುಟ್ಟಲಿಲ್ಲ ಅಂದರೆ ನಮ್ಮ ದೇಶಕ್ಕೆ ಹೊರೆ ಆಗುತ್ತೆ, ಕುಟುಂಬದವ್ರಿಗೆ ಕೂಡ ಹೊರೆ ಆಗುತ್ತೆ. ಇದು ಎಲ್ಲರಿಗೂ, ಇಡೀ ಕುಟುಂಬದ ದೇಶಕ್ಕೂ ಕೂಡ ಇದು ಹೊರೆ ಆಗೋದ್ರಿಂದ ಅದಕ್ಕೆ ಮೊದಲನೇ ಗರ್ಭಿಣಿಯಲ್ಲಿ ಅವಸ್ಥೆಯಲ್ಲಿರುವಾಗಲೇ ಅವ್ರಿಗೆ ಆರೋಗ್ಯ ತಪಾಸಣೆ ಏನು ಮಾಡಿಸ್ಬೇಕು. ಮತ್ತು ನಾವು ಕಬ್ಬಿಣಾಂಶದ ಮಾತ್ರೆ ಕೊಡ್ತೀವಿ, 180 ಮಾತ್ರೆ ಕೊಡ್ತೀವಿ ಗರ್ಭಿಣಿಯರಿಗೆ. ಅದೇ ರೀತಿ 360 ಮಾತ್ರೆ ಕ್ಯಾಲ್ಸಿಯಂ ಮಾತ್ರೆ ಕೊಡ್ತೀವಿ. ಈ 2 ಮಾತ್ರೆನ ಅಂಗನವಾಡಿಯಲ್ಲಿ ಕೊಟ್ಟು ಮತ್ತು ಬಿಸಿ ಊಟದ ಕಾರ್ಯಕ್ರಮ ನಡೆಯುತ್ತೆ. ಪ್ರತಿದಿನ ಅಂಗನವಾಡಿಯಲ್ಲಿ ಪ್ರತಿದಿನ ಹಾಲು, ಮೊಟ್ಟೆ, ಪಾಯಸ, ಅನ್ನ, ಸಾರು, ಒಂದಿನ ಚಿತ್ರಾನ್ನ ಇದೆಲ್ಲ ಇರುತ್ತೆ ಗರ್ಭಿಣಿ ತಾಯಂದ್ರಿಗೆ ಮತ್ತು ಮಕ್ಕಳ ತಾಯಂದ್ರಿಗೆ ಕಂಪಲ್ಸರಿ ಕೊಡ್ತಾ ಇದ್ದೀವಿ. ಆದರೂ ನಮ್ಮ ಕಾರ್ಯಕ್ರಮ ಏನಾಗಿದೆ ಅಂದರೆ ಅಂಥ ಯಶಸ್ವಿ ಮಟ್ಟ ಕಂಡಿಲ್ಲ. ಅದಕ್ಕೋಸ್ಕರ ಈಗ ಪುರುಷರನ್ನು ನಮ್ಮ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಇವಾಗ ಪುರುಷರು ಕೂಡ, ಯಾಕೆಂದರೆ ಕಾರ್ಯಕ್ರಮ ಬರೀ ಮಹಿಳೆಯರಿಗೆ ನಡೀತಾ ಇರೋದ್ರಿಂದ ಇದು ಒಳ್ಳೆಯ ಯಶಸ್ಸನ್ನು ಕಂಡಿಲ್ಲ. ಈಗ ಪುರುಷರನ್ನು ನಾವು ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ರೆ ನಾವು ಗುರಿಯನ್ನು ಮುಟ್ತೀವಿ ಅನ್ನೋ ಒಂದು ಕಾರ್ಯಕ್ರಮದಿಂದ ಸರ್ಕಾರದವರು ಈಗ ಶ್ರೀಮಂತ ಮಾಡೋ ಕಾರ್ಯಕ್ರಮ ಮತ್ತು ಕುಟುಂಬದವರು ಯಜಮಾನರಿಗೆ ಅತ್ತೆ ಮಾವ ಅವ್ರಿಗೆಲ್ಲ ಕರೆದು ಸಭೆ ಮಾಡೋದಕ್ಕೆ, ಅವ್ರಿಗೆ ತಿಳುವಳಿಕೆ ಮೂಡಿಸೋದಕ್ಕೆ ಅಂಗನವಾಡಿಗಳಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪ್ರತಿದಿನ ಅಂದರೆ 15 ದಿನ ಈ ಕಾರ್ಯಕ್ರಮ ನಡೆಯುತ್ತೆ. ಅದೇ 15 ದಿನ ಕಾರ್ಯಕ್ರಮಕ್ಕೆ ಪಕ್ವಾಡ ಕಾರ್ಯಕ್ರಮ ಅಂತ ಕರೀತಾರೆ. ಇದು ರಾಷ್ಟ್ರೀಯ ಅಭಿಯಾನ. ಶಿರಾ ತಾಲೂಕಲ್ಲಾದ್ಯಂತ ಎಲ್ಲ
ಎಲ್ಲಾದ್ಯಂತ ಕಾರ್ಯಕ್ರಮ ಇದು ಪ್ರತಿದಿನ ನಡೀತಾ ಇರುತ್ತೆ. ಅಂದರೆ ಫಸ್ಟೇ ಗೌರ್ಮೆಂಟ್ನವರು ಒಂದು ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಯಾವ್ಯಾವ ದಿನ ಏನೇನು ಕಾರ್ಯಕ್ರಮ ಯಾವ ಅಂಗನವಾಡಿಗಳಲ್ಲಿ ನಾವು ಮಾಡಬೇಕು ಅಂತೇಳಿ, ಅದೇ ರೀತಿ ಅವರು ಟೈಮ್ ಟೇಬಲ್ ಅಂತ ನಾವು ಕಾರ್ಯಕ್ರಮನ ಅಂಗನವಾಡಿಯಲ್ಲಿ ನಡೆಸ್ತಾ ಇದ್ದೀವಿ. ಇಲ್ಲ, ಬರೀ ಟೌನ್ ಕಾರ್ಯಕರ್ತರು ಮಾತ್ರ ನಾವು ಇದ್ದೀವಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಲ್ಲಲ್ಲಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿ ಕೂಡ ಇವತ್ತೆಲ್ಲ ಕಾರ್ಯಕ್ರಮ ಶುರುವಾಗಿದೆ, ಎಲ್ಲ ಗ್ರಾಮ ಪಂಚಾಯತಿಯಲ್ಲೂ ನಡೆಸ್ತಾ ಇದೆ. ಅಲ್ಲಿ ಕೂಡ ಜಾಥಾ ಮಾಡಿರ್ತಾರೆ. ಈ ಜಾಥಾ ಉದ್ದೇಶ ಮತ್ತೆ ಸ್ಕೂಲಲ್ಲಿ ಮಕ್ಕಳಿಗೆ ತಿಳುವಳಿಕೆ ಮೂಡಿಸೋದು, ಅದಿಹರಿಯದ ಮಕ್ಕಳಿಗೆ ತಿಳುವಳಿಕೆ ಮೂಡಿಸೋದು, ಇದನ್ನೆಲ್ಲ ಒಂದೊಂದು ದಿನ ಕಾರ್ಯಕ್ರಮ ಟೈಮ್ ಟೇಬಲಲ್ಲಿದೆ, ಅದೇ ರೀತಿ ಮಾಡ್ತೀವಿ. ಶ್ರೀಮಂತ ಕಾರ್ಯಕ್ರಮ ಕೂಡ ಅಂಗನವಾಡಿ ನಡೆಸ್ತೀವಿ. ಇನ್ಮೇಲೆ ಎಲ್ಲ ಕುಟುಂಬದವ್ರನ್ನ ಸೇರಿಸಿ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ನನ್ನ ಎರಡು ಮಾತು ಹೇಳಿ. ಶಿರಾ ತಾಲೂಕಿನ ದ್ವಾರನಕುಂಟೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯೋಜಿಸಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರದ ಪ್ರಾಂಶುಪಾಲೆ ಡಾಕ್ಟರ್ ಎಂ ರಜನಿ. ಈ ಸಂದರ್ಭದಲ್ಲಿ ಹುಲಿಕುಂಟೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಕೃಷ್ಣ, ವೈದ್ಯಶ್ರೀ ಪ್ರಶಸ್ತಿ ಪುರಸ್ಕೃತರಾದ ವೈದ್ಯಾಧಿಕಾರಿ ಡಾಕ್ಟರ್ ತಿಮ್ಮರಾಜು, ದ್ವಾರನಕುಟ್ಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭಾಗ್ಯಮ್ಮ, ರಂಗನಾಥ್, ಆರೋಗ್ಯ ಇಲಾಖೆಯ ಶ್ರೀನಿವಾಸ ಮೂರ್ತಿ, ತಿಮ್ಮರಾಜು, ಕಿಶೋರ್, ಅಹಮದ್, ಸುರೇಶ್ ಬಾಬು ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಥೈರಾಯ್ಡ್ ಟೆಸ್ಟ್ ಇಂದ ಹಿಡಿದು ರಕ್ತ ಪರೀಕ್ಷೆಯಿಂದ ಹಿಡಿದು ಸ್ಕ್ಯಾನಿಂಗ್ ಮಿನಿಮಮ್ 4 ಪರೀಕ್ಷೆಗಳಾಗಿ ಒಂದು ತಾಯಿ ಮರಣ ತಡೆಗಟ್ಟಿದ್ರು ಸಹ ಅದು ಇಡೀ ತುಮಕೂರಿಗೆ ಕೊಟ್ಟಂತ ಕಿರೀಟ ಆಗ್ತದೆ. ಒಂದು ತಾಯಿ ಮರಣ ಆದ್ರೆ ಪ್ರಪಂಚ ನಮ್ಮ ಕಡೆ ತಿರುಗಿಸ್ತದೆ. ಏನಪ್ಪ ಭಾರತ ಹಿಂಗೆ ಹೇಳ್ಕೊತದೆ, ಒಂದು ಹೆರಿಗೆ ಆದಾಗ ರಕ್ತಸ್ರಾವ ಆದ್ರೆ ಗರ್ಭಿಣಿ ಹುಡುಕ್ಲಿಲ್ಲಪ್ಪ, ಬಸ್ರಿ ನಂಜುಬಲ್ ಫಿಟ್ಸ್ ಬಲ್ಲಿ ಹುಡುಕ್ಲಿಲ್ವಲ್ಲಪ್ಪ ನೀನ್ ಎಂತ ದೇಶ ಅಂತ ನಮ್ಮ ಕಡೆ ನೋಡ್ಬಿಡ್ತಾರೆ. ಕರೆಕ್ಟ್ ಅಲ್ಲ? ಅದಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು ಏನ್ ನೆನೆಸಿರ್ಬೋದು ಅವ್ರು ಬಂಕಕ್ಕೆ ನಿಂತಿರ್ತಾರೆ. ಏನಂತ ಇದು ಈ ಊರಲ್ಲಿ ಇಂಥ ಗರ್ಭಿಣಿ ಇದ್ದಾಳೆ, ಅವ್ರಿಗೆ ಇಷ್ಟು ರಕ್ತ ಹೆಮೋಗ್ಲೋಬಿನ್ ಇಷ್ಟಿದೆ, ಅವ್ರಿಗೆ ಯಾವಾಗ ಆಸ್ಪತ್ರೆಗೆ ತೋರಿಸ್ಬೇಕು, ಬಸ್ರಿನಂಜ್ ಯಾವಾಗ ಆಗುತ್ತೆ, ಬಿ ಪಿ ಯಾವಾಗ ಬರುತ್ತೆ. ನಿಮಗೆ ಒಂದು ಗೊತ್ತಿರಬೇಕು, ಅಪೌಷ್ಟಿಕದಿಂದ ತುತ್ತಾಗಿರುವ ಗರ್ಭಿಣಿಗೇನೆ ಬಸ್ರಿನಂಜ್ ಬರುತ್ತೆ. ಯಾರು ರಕ್ತಹೀನತೆಗೆ ತುತ್ತಾಗಿರ್ತಾರೋ ಅವ್ರಿಗೆ ಬರ್ತಾ ಬರ್ತಾ ಬಿ ಪಿ ಬರೋದು, ಕಾಲು ಉತ್ಕೊಳ್ಳೋದು, ಮಗ ಉತ್ಕೊಳ್ಳೋದು. ಅರ್ಥಾಯ್ತಲ್ಲ? ಪೂರ್ತಿ ಪೌಷ್ಟಿಕತೆಯಿಂದ ಚೆನ್ನಾಗಿ ಉಂಡು ತಿಂದು ಚೆನ್ನಾಗಿ ತೂಕ ಜಾಸ್ತಿ ಆಗ್ತಾ ಇರೋ ಗರ್ಭಿಣಿಗೆ ಬಿ ಪಿ ಬರಲ್ಲ, ಸಕ್ಕರೆ ಕಾಯಿಲೆ ಬರಲ್ಲ. ಬಿ ಪಿ ಸಕ್ಕರೆ ಕಾಯಿಲೆ ಅಂದ್ರೆ ದೊಡ್ಡವ್ರಿಗೆ ಬರೋಂಥದ್ದಲ್ಲ, ಗರ್ಭಿಣಿಗೆ ಬರುವ ಬಿ ಪಿ ಗರ್ಭಿಣಿಗೆ ಬರುವ ಸಕ್ಕರೆ ಕಾಯಿಲೆ. ಅರ್ಥಾಂತ ನೋಡೋದಕ್ಕೆ ಕರೆ ಕೊಟ್ಟಿರ್ತಾರೆ. ನಾನು ಗಾಡಿ ಬರ್ತಾ ಇದ್ರೆ ಇಂಥ ಕಾಡಲ್ಲಿಗೆಲ್ಲ ಲೈಫಲ್ಲ ನೋಡಿರ್ಲಿಲ್ಲ, ಇಂಥ ಕಾಡಲ್ಲಿಗೆಲ್ಲ ನಾನು ನೋಡಿರ್ಲಿಲ್ಲ. ಬರೀ ಸುಭಿಕ್ಷತೆಯಿಂದ ಇದ್ದಂಥ ಊರುಗಳನ್ನ ನೋಡಿದ್ದೆ. ಆದರೆ ಕೊನೆಗೆ ಶಿರಾನ ಎಷ್ಟು ಪ್ರೀತಿಸ್ತೆ ಅಂದರೆ, ನಾನು 4 ಈ ಜಿಲ್ಲೆಗೆ ಈ ತಾಲೂಕು ನೋಡಲ್ ಅಧಿಕಾರಿ ಇಲ್ಲ. ಯಾಕೆ ಅಂದರೆ ಯಾರು ಬಸ್ಸಿಗೆ ರಕ್ತಪರೀಕ್ಷೆ ಮಾಡಲಿಲ್ಲ ಅಂದರೆ, ಅವಳಿಗೆ ಕೊಡಬೇಕಾದ ಸೌಲಭ್ಯಗಳನ್ನ ಕೊಟ್ಟಿರಲಿಲ್ಲ ಅಂದರೆ, ಈಗ ಆರ್ಥಿಕ ಸೌಲಭ್ಯ ಕೂಡ ಕೊಡ್ತಾ ಇದೆ ನಿಮಗೆ. ಯಾಕೆ ಅಂದರೆ ದುಡಿಯೋಕ್ಕಾಗಲ್ಲ, ಆ ಸಮಯದಲ್ಲಿ ನಿಮ್ಮ ಪೌಷ್ಟಿಕತೆ ನೋಡ್ಕೊಳ್ಳಿ ಅಂತ ಪ್ರಧಾನಮಂತ್ರಿ ಮಾತೃತ್ವ ಯೋಜನೆ ಅಲ್ವಪ್ಪ, ಪ್ರಧಾನಮಂತ್ರಿ ಮಾತೃತ್ವ ಯೋಜನೆ ನಿಮ್ಗೆ 5,000 ದುಡ್ಡು ಬರ್ತದೆ. ರಿಜಿಸ್ಟರ್ 1,000, ಎರಿಗೆ ಮುಂಚೆ 2,000, ಎರಿಗೆ ಆದ್ಮೇಲೆ ಮಾತೃ ವಂದನ, ಪ್ರಧಾನಮಂತ್ರಿ ಮಾತೃ ವಂದನ. ಎರಿಗೆ ಆದ್ಮೇಲೆ ಸುಮ್ಮನೆ ಕೊಡಲ್ಲ ನೋಡಿ ಮೋದಿ ಅವರು, ಏನ್ ಮಾಡ್ತಾರೆ ಅವರು, ನಿಮ್ಮ ಮೊದಲನೇ ಲಸಿಕೆ ಮುಗಿದ್ರೆ ಮಾತ್ರ ಕೊಡ್ತಾರೆ. ನಮ್ಮ ಸೆಂಟ್ರಲ್ ಯೋಜನೆಗಳೆಲ್ಲ ಸ್ಪೆಸಿಫಿಕ್ ಆಗಿರ್ತವೆ. 15,000 ಜನರಿ ಸುರಕ್ಷಾ ಯೋಜನೆ ಎಷ್ಟಪ್ಪ, 600-700, ಕರೆಕ್ಟ್ ಅಲ್ಲ? ಮತ್ತೆ 6,000 ಕೊಡ್ಬೇಕಂದ್ರೆ ಸರ್ಕಾರದ ಉದ್ದೇಶ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಾವು ಯಾರಿಗಾದ್ರೂ 10% ನಿಂಗೆ ಕೊಡಲ್ಲ, ಕರೆಕ್ಟ್ ಅಲ್ಲ? ಆದ್ರೆ ಇಷ್ಟು ದುಡ್ಡನ್ನ ಯಾತಕ್ಕಾಗಿ ಗರ್ಭಿಣಿಯರು ಕೊಡ್ತಾ ಇದೆ ಅಂತ ನೀವು ಯೋಚನೆ ಮಾಡಿದಾಗ ನಿಮ್ಗೆಲ್ಲ ಅರ್ಥ ಆಗ್ಬೇಕು. ಇಲ್ಲಿ ಗರ್ಭಿಣಿಯರಿದೀರಾ, ಒಂದು ಸರ್ಕಾರ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಸರ್ಕಾರ ಜನಪರವಾಗಿದೆ ಅಂತ ಅಳೆಯುವ ಮಾನದಂಡ ಶಿಶು ಮರಣ ಮತ್ತು ಗರ್ಭಿಣಿಯರ ಮರಣನ ಅತಿ ಕಡಿಮೆ ಮಾಡುವುದು. ಈಗ 1,000 ಹೆರಿಗೆ ಆದ್ರೆ 90 ಜನ ಈಗಲೂ ಸಾಯ್ತಾ ಇದ್ದಾರೆ ಗರ್ಭಿಣಿಯರು. 1,00,000 ಜೀವಂತ ಜನ ಹುಟ್ಟಿದ್ರೆ ಈಗ 25 ಶಿಶುಗಳು ಮರಣ ಹೊಂದ್ತಾ ಇದ್ದಾರೆ. ಆ ದೇಶದಲ್ಲಿ ಈಗ ಕಡಿಮೆ 1,000 ಜನಸಂಖ್ಯೆ ಈಗ 90 ಕರ್ನಾಟಕ 90 1,00,000 ಜೀವಂತ ಹೆರಿಗೆ ಆದ್ರೆ 90 ಗರ್ಭಿಣಿಯರು ಮರಣ ಹೊಂದ್ತಾರೆ. ಈಗ ಅಂತ ಇಟ್ಕೊಡಿ, ಅವರು ಕೂಡ ನಮ್ಮ ಮೆಂಬರ್ ಗೊತ್ತಿರ್ಬೇಕು. ಯಾಕೆ ಅಂದ್ರೆ ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಅವ್ರಿಗೆ ಕೆಟ್ಟರು, ಅವ್ರು ಏನಪ್ಪ ಮಾಡು ಗ್ರಾಮಕ್ಕೆ ಅಂತಾರೆ, ಕೊನೆಗೆ ಡಾಕ್ಟರ್ ಕೆಟ್ಟರು, ಕೊನೆಗೆ ಏನ್ ನಮ್ಗೆ ಕೊನೆಗೆ ಆಶಕ ಅವ್ರಿಗೆ ನಾವು ಸೇವೆ ಯಾವ್ದಾವ್ದನ್ನ ನೀಡ್ಬೇಕಾಗಿತ್ತು ನೀಡಿದೀವ, ಸಮಯಕ್ಕೆ ಸರಿಯಾಗಿ ನೀಡಿದೀವ. ಎಲ್ಲ ಯಾಕೆ ಮಾಡಿದ್ದಾರೆ ಅಂದ್ರೆ, ಇವತ್ತು ನೀನೇನಾದ್ರೂ ಒಂದು ಅಪೌಷ್ಟಿಕ ಮಗುಗೆ ತೂಕ ಕಡಿಮೆ ಇರೋ ಮಗುಗೆ ಜನ್ಮ ಕೊಟ್ಟೆ ಅಂತ ಇಟ್ಕೊಂಡ್ರೆ ಅದು ನಿಮ್ಮ ಕುಟುಂಬಕ್ಕಾದ ಲಾಸ್ ಅಲ್ಲ,
ಈಗೀಗ ಏನಾದ್ರೂ ಒಂದೂವರೆ ಕೆಜಿ ಮರ ಹೊರಟೋದ್ರೆ ಅವ್ರ ಮನೆಗೆ ಅದು ಲಾಸಲ್ಲ, ಅದು ಅದು ದೇಶಕ್ಕಾದ ಹೊಣೆ. ಆ ಮಗು ಅಪೌಷ್ಟಿಕತೆ ತುತ್ತಾಗಿ, ಆ ಮಗು ಏನಾದ್ರೂ ಬುದ್ಧಿ ಕಡಿಮೆ ಆಗಿ, ಆ ಮಗುಗೆ ಸೆರೆಬ್ರಲ್ ಪಾಲ್ಸಿ ಅಂತ ನರಮಂಡಲ ನಿಷ್ಕ್ರಿಯ ಆದ್ರೆ ಆ ತರ ಸಮಾಜ ಕೊಡೆ. ಆ ಮಗು ಏನಾದ್ರೂ ಉಸಿರಾಟಕ್ಕೆ ತೊಂದರೆ ಆಗಿ ಗಿಡ ತುಂಬುವ ಮುಂಚೆ ಹೆರಿಗೆ ಆಗಿ ತೂಕ ಕಡಿಮೆ ಇರೋ ಮಗು ಆದ್ರೆ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಮಗ? ಶಿರಾಗ ಹೋಗ್ಬೇಕು, ಆಂಬುಲೆನ್ಸು. ಅಲ್ಲಿ ನಾವು ನವಜಾತ ಶಿಶುಗಳ ವಿಭಾಗ ಕೊಟ್ಟಿರೋದು ನಾನೇ ರಾಜ್ಯ ಮಟ್ಟದ ಕೆಲಸ ಮಾಡ್ಬೇಕಾದ್ರೆ ಅರ್ಥ ಆಯ್ತಲ್ಲ. ಅಲ್ಲಿ ವಾರ್ಮರ್ಸು ಎಲ್ಲ ಇಡೀ ರಾಜ್ಯದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಕೊಟ್ಟಿದ್ದೀನಿ ವಾರ್ಮರ್ಸು. ಆ ಮಗು ಹೋಗಿ ಕರೆಂಟ್ ಅಲ್ಲಿ ಮಗ ಇರ್ಬೇಕು, ಆ ಮಗಿಗೆ ಒಂದೂವರೆ ಒಂದು ಹದಿನೈದು ದಿವಸ ನೋಡ್ಕೋಬೇಕು. ಯಾರಿಗಾಯ್ತು ಖರ್ಚದು? ಸರ್ಕಾರಕ್ಕೆ ಹೊರೆ. ಒಂದೊಂದು ನವಜಾತ ಶಿಶು ತೂಕ ಕಡಿಮೆ ಆಗಿಬಿಟ್ಟಿದ್ರೆ ಕೊನೆಗೆ ಸರ್ಕಾರ ಕೊಡೆ. ಒಂದೊಂದು ಗರ್ಭಿಣಿಗೆ ಬಸ್ಸಿನ ಆದ್ರೆ ಸರ್ಕಾರ ಕೊಡೆ. ಒಂದೊಂದು ಗರ್ಭಿಣಿಗೆ ರಕ್ತ ಕಡಿಮೆ ಆದ್ರೆ ಸರ್ಕಾರ ಕೊಡೆ. ಆ ಮೂಲಕ ಸರ್ಕಾರದ ಆರ್ಥಿಕ ಪ್ರಗತಿಗೆ ನೀವೆಲ್ಲ ಕಾರಣ ಆಗ್ತೀರ. ನೀವು ಸರಿಯಾಗಿ ಬಿಗಿಯ ಊಟ ಮಾಡಿ ತಲೆಗೊಳಿಸ್ಕೊತಾರೆ. ನೀರು ಕುಡಿಯೋದು ಯಾರು? ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಕೊಳ್ಳೋರು ಯಾರು? ಆಸ್ತಿ ಕುಸ್ತಿ ಆಡೋರು ಯಾರು? ಆಸ್ತಿ ಮಚ್ಚೆತ್ಕೊಳ್ಳೋರು ಯಾರು? ನೋಡಿ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಆಮೇಲೆ ರಾಮಕೃಷ್ಣ ಅವರು ಹೇಳ್ತಾ ಇದ್ರು ಏನಂತ ಅಂದ್ರೆ, ಗವರ್ಮೆಂಟ್ ಸ್ಕೂಲ್ಗೆ ಹೆಣ್ಮಕ್ಳು ಕಳಿಸ್ತಾರೆ, ಕಾನ್ವೆಂಟ್ಗೆ ಗಂಡ್ಮಕ್ಳು ಕಳಿಸ್ತಾರೆ ಅಂತ. ಆಗ ಆ ಹುಡುಗಿ ಅಂತ ಅಂತಾನೇ ಇದ್ಲು. ಕರೆಕ್ಟ್ ಅಲ್ಲ? ನಿಮ್ಮಲ್ಲಿ ಯಾರು ಗವರ್ಮೆಂಟ್ ಸ್ಕೂಲ್ ಬಂದು ನಿಮ್ಮ ಅಣ್ಣ ತಂದಿರು ನಿಮ್ಮ ತಂದಿಗೆ ಯಾರಾದ್ರೂ ಕಾರಣ ಕೊಡ್ತಾರೆ ಅಂದ್ರೆ ಹೇಳಿದ್ದೆ? ನೋಡಿ ನೋಡಿ, ಇಲ್ಲೇ ಸತ್ಯ ಹೊರಬಿತ್ತು. ಕರೆಕ್ಟ್ ಅಲ್ಲ? ಅದೇ ತರ ನಾವು ಆರೋಗ್ಯ ಇಲಾಖೆ ನೋಡ್ತೀವಿ, ಹೆಣ್ಮಕ್ಳು ಕಾಯಿಲೆ ಬಿದ್ದಾಗ ತತ್ಸಾರ ಮಾಡೋದು. ಏ ನಾಳೆ ತೋರ್ಸಿದ್ರಾಯ್ತು, ನಾಳೆ ತೋರ್ಸಿದ್ರಾಯ್ತು ಅನ್ನೋದು. ಅಥವಾ ಹೆಣ್ಮಕ್ಳಿಗೆ ಲಸಿಕೆ ಕೊಡ್ತೀವಲ್ಲ ನಾವು ಕಾಯಿಲೆ ಬರ್ತಾ ಇರೋರಿಗೆ, ಆ ಲಸಿಕೆಗಳನ್ನ ಕೊಡ್ಬೇಕಾದ್ರೆ ಮುಂದೂಡೋದು ಅಥವಾ ನಿರಾಕರಿಸೋದು ಈ ತರ ಮಾಡ್ತಾ ಇರ್ತಾರೆ. ಈ ವಿಶ್ವ ಮಹಿಳಾ ದಿನ ಯಾವ ತರ ಉಟ್ಕೋಪಪ್ಪ ಅಂದ್ರೆ, ನ್ಯೂಯಾರ್ಕ್ ಅಲ್ಲಿ ಒಂದ್ಸಲ ಗಂಡಿಗೂ ಹೆಣ್ಣಿಗೂ ಸಮಾನ ವೇತನ ಕೊಡಬೇಕು ಅಂತ ಸ್ಟ್ರೈಕ್ ಮಾಡೋದು. ಅದು ಬರ್ತಾ 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 ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆಯಾಗಿ ಆಚರಿಸ್ಬೇಕು ಅಂತ ಬಂದು ನಿಂತ್ಕೊತು. ಇವತ್ತು ನಮ್ಮ ಆಶಾ ಕಾರ್ಯಕರ್ತೆಯರು ನಮ್ಮ ಸಂಬಳ ಸಾಲಮ್ಮ ಅಂತ ಅಲ್ವಮ್ಮ. ಅಂದ್ರೆ ಮಹಿಳೆಗೆಲ್ಲ ಇನ್ನೂ ಕೂಡ ಎಲ್ಲವರ ಕಡೆ ತಾರತಮ್ಯ ಇದೆಯೋ ಅನ್ನೋ ಭಾವನೆ ಇಷ್ಟು ಪ್ರಪಂಚ ಬೆಳೆದಿದ್ರಪ್ಪ. ಅದೇ ರೀತಿಯಲ್ಲಿ ನಾನು ರಾಜ್ಯ ಮಟ್ಟದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಅಂತ ಹೋರಾಟ ಮಾಡಿ ನೋಡಿ ಡಾಕ್ಟ್ರೆ, ತಾಕಕ್ಕಾಗಲ್ಲ ಮೂಲದ ಹೆಣ್ಣ ಅಂತ ಭ್ರೂಣದಲ್ಲೇ ಚೂಟುತ್ತಿದ್ದಂತ ಅಂತ ವಿಚಾರವನ್ನ ಕಾನೂನನ್ನ ತಂದು ನಾವು ನಡೆಗಟ್ಟಿದ್ವಿ. ಇನ್ನೂ ಮುಂದೆ ಒಂದು ಹೆಜ್ಜೆ ಮುಂದುಕೊಂಡು ಯೋಚನೆ ಮಾಡಿದ್ರೆ, ಇಡೀ ಪ್ರಪಂಚದಲ್ಲಿ ವರದಕ್ಷಿಣೆ ಅನ್ನೋದು ಭಾರತ ಬಿಟ್ಟು ಎಲ್ಲೂ ಇಲ್ಲ. ವರದಕ್ಷಿಣೆ ವಿರೋಧಿ ಕಾಯ್ದೆ ಏನಾದ್ರು ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರವೇ. ಆದ್ರೆ ಹೆಣ್ಣು ಮಕ್ಕಳು ಒಳಿತಾರಲ್ಲ ಗಂಡ, ಡೊಮೆಸ್ಟಿಕ್ ವೈಲೆನ್ಸ್, ಮನೆಯೊಳಗೆ ಕೌಟುಂಬಿಕ ದೌರ್ಜನ್ಯ, ಒಡೆಯೋದು ಮನೆಗಳು ಒಡೆಯೋದು ಗೊತ್ತಾಯ್ತಲ್ಲ, ಮೂದೇವಿ ಅನ್ನೋದು ಗೊತ್ತಾಯ್ತಲ್ಲ, ಇವೆಲ್ಲ ದೌರ್ಜನ್ಯ ಸೇರ್ತವೆ. ಆ ಡೊಮೆಸ್ಟಿಕ್ ವೈಲೆನ್ಸ್ ಮಾತ್ರ ಇಡೀ ಪ್ರಪಂಚದಲ್ಲೇ ಇದೆ. ಅದರ ಕಡೆಗಟ್ಟೆ ಕಾನೂನು, ಎರಡು ಕಾನೂನು ಭಾರತಕ್ಕೆ ವಿಚಿತ್ರವಾಗಿದೆ. ಅದು ಎರಡು, ಒಂದೇನಂದ್ರೆ ವರದಕ್ಷಿಣೆ ವಿರೋಧಿ ಕಾಯ್ದೆ, ಎರಡನೇದು ಏನಂದ್ರೆ ಹೆಣ್ಣು ಭ್ರೂಣ ಹತ್ಯೆ ವಿರೋಧಿ ಕಾಯ್ದೆ. ಅಂದ್ರೆ ನಾವೆಷ್ಟು ಕೀಳಾಗಿ ದೇಶನ ಭಾರತಾಂಬೆ ಅಂತೀವಿ. ಪ್ರೀತ್ಸೆ ಪ್ರೀತ್ಸೆ ಅನ್ನೋದು ಪ್ರೀತ್ಸಿಲ್ಲ ಅಂದ್ರೆ ಆಸೆ ಕಾಡೋದು. ಕರೆಕ್ಟ್ ಅಲ್ಲ? ಇಂಥ ಪ್ರಪಂಚದಲ್ಲಿ ನಾವೆಲ್ಲ ನಿಂತಿದ್ದೀವಿ ಇವತ್ತು ಅಂದ್ರೆ, ಈಗಲೂ ಇದ್ದೀವಿ. ಅದಕ್ಕೋಸ್ಕರ ಕಾನೂನುಗಳಿದಾವೆ ಅಂದ್ರೆ ಅದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ. ಈಗೆಲ್ಲ ಮುಂದುವರೆದು ಟಿವಿ ನೋಡ್ತಾ ಇದ್ದೀವಿ ನೀವು, ನಿರ್ಭಯಾ ಪ್ರಕರಣ. ಕರೆಕ್ಟ್ ಅಲ್ಲ? ಬಸ್ ಅಲ್ಲಿ ಹೋಗಿ ಅಂತ ಅಮಾನುಷವಾಗಿ ಮಾಡಿ ಏನ್ ಹೇಳಿ ಅಂತ ರೇಪ್ ಮಾಡಿ ಪ್ರಪಂಚಕ್ಕೆ ಎವಿಡೆನ್ಸ್ ಇಟ್ಕೋಬೇಕು. ಈ ಪ್ರಪಂಚದ ಈ ವರ್ಷದ ವಿಶ್ವ ಮಹಿಳಾ ದಿನಾಚರಣೆ ಘೋಷಣೆ ಏನಂದ್ರೆ, ಈಚ್ ಫಾರ್ ಈಕ್ವಲ್ ಅಂತ. ಈಚ್ ಫಾರ್ ಈಕ್ವಲ್ ಅಂದ್ರೆ ಪ್ರತಿಯೊಬ್ಬ ಹೆಂಗಸು ಕೂಡ ಇನ್ನೊಬ್ಬ ಹೆಂಗಸು ಏನಾದ್ರು ತುಳಿತಕ್ಕೊಳಗಾಗಿದ್ರೆ ಅವಳಿಗೆ ನಾನು ನಿಂತ್ಕೊತೀನಿ ಅಂತ. ಏನಂತ ಹೇಳ್ಬೇಕು, ಅವಳು ಶೋಷಣೆಗೊಳಗಾಗಿದ್ರೆ ನಾವು ಅವ್ರ ಪರವಾಗಿ ನಿಂತ್ಕೊತೀವಿ ಅನ್ಬೇಕು. ಗಂಡಸರು ನಮ್ಮ ಪರವಾಗಿ ಹೋರಾಟ ಮಾಡೋದಲ್ಲ. ಆ ಹೆಂಗಸು ನಿಮ್ಮ ಮನೇಲಿ ಪಕ್ಕದಲ್ಲಿ ಇಟ್ಕೊಂಡು ಹೊಡಿತಾ ಇರ್ತಾನೆ ಕುಡಿದು ರಾತ್ರಿ ಹೊತ್ತು ಅಂದ್ರೆ ಕರಿಬೇಕು. ನಾಲ್ಕು ಜನ ನಾ ಯಾಕೆ ಇಟ್ಕೊಂಡ್ಬಿಡ್ತೀಯ, ನೀನೇನು ಮನುಷ್ಯ ಅನ್ನೋ ನೀನು ಅಂತ ನಾಲ್ಕು ಜನ ಮಾತಾಡ್ಬೇಕು. ಏ ಅವ್ರ ಮನೆಗೆ ನಾವು ಯಾಕೆ ಹೋಗೋಣ, ಅವ್ರ ಮನೆ ವಿಚಾರಕ್ಕೆ ಅಂದ್ರೆ ಆ ಹೆಂಗಸು ದಿನ ಹೊಡೆಸ್ಕೊಳಕ್ಬೇಕು. ಕರೆಕ್ಟ್ ಅಲ್ಲ? ಗರ್ಭಿಣಿ ಹೆಂಗಸು ಏನಮ್ಮ ನೀನು ತಿಂಗಳು ಹೋಗ ಅಂತಂದ್ರು ಅತ್ತೆ? ಕರೆಕ್ಟ್ ಅಲ್ಲ? ಏನ್ ಮೂರ್ ದಿವಸಕ್ಕೂ ಹೋಯ್ತೀಯಲ್ಲ ರಕ್ತ ಪರೀಕ್ಷೆ, ನಾವೆಲ್ಲ ಹಂಗೆ ಮಾಡಿದ್ವಾ? ಆ ತರ ಮಾಡ್ತಾ ಇದ್ರೆ ಅದು ಕೂಡ ದೌರ್ಜನ್ಯ. ಆಮೇಲೆ ಇಷ್ಟೊಂದು ರಕ್ತ ಪರೀಕ್ಷೆ, ಇಷ್ಟೊಂದು ಸ್ಕ್ಯಾನಿಂಗ್ ಬೇಕಾ? ಹೆಣ್ಮಕ್ಳು ಕಳಿಸಿ ನಿಮ್ಗೆ ಉಪ
ಉಪದೇಶ ಕೊಟ್ಟರು, ಅದನ್ನು ಏನಾದರೂ ಒಂದು ಮಾರ್ಗದರ್ಶನ ಸಿಗಲಿ ಅನ್ನೋದು ಏಕೈಕ ಉದ್ದೇಶ. ಇವತ್ತು ಡಾಕ್ಟರ್ ತುಂಬಾದ್ರವರು ಇನ್ನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನೂರಾರು ದಿನ ಕಲಿತಾಗ ಹತ್ತು ದಿನ ಚುನಾವಣೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ. ಇದನ್ನು ಔಪಚಾರಿಕವಾಗಿ ತಾವುಗಳೇನು ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ಯಾಕೆ ಈ ಕಾರ್ಯಕ್ರಮ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಅಂತ ತಾಳ್ಮೆ ವ್ಯವಧಾನ ನಿಮ್ಮಲ್ಲಿದ್ದರೆ ಈ ಕಾರ್ಯಕ್ರಮದ ಸಾರ್ಥಕತೆ ಆಗುತ್ತೆ. ಇದರ ನಿಜವಾಗಲೂ ಇಂತಹ ಗಡಿ ಪ್ರದೇಶದಲ್ಲಿ ಇಂತಹ ಪ್ರೋಗ್ರಾಮ್ನಲ್ಲಿ ಇಂತಹ ಡಾಕ್ಟರ್ ಸಕ್ಕಿ ನಿಮ್ಗೆ ತಿಳಿ ಬಂದರು ನೂರು ಪಂಚಾಯತರ ಮಾಡಿ ನಿಮಗೆ ತಿಳುವಳಿಕೆ ಕೊಡುವಂತ ಕಾರ್ಯಕ್ರಮ ಕೊಡ್ತಕ್ಕಂಥ ವಿಶೇಷವತ್ತು ನಿಮ್ಮ ಕೊನೆಯ ಕಾರಣ. ಇಡೀ ಸಿರಾಸ್ತಾಲೂಕಲ್ಲಿ ಈ ವ್ಯವಸ್ಥೆ ಯಾವ ಆಸ್ಪತ್ರೆಯೂ ಇಲ್ಲ. ಇಷ್ಟೊಂದು ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಕೊಡ್ತಿರ್ತಕ್ಕಂಥವ್ರು ಡಾಕ್ಟರ್ ತುಂಬಾಜ್. ಕಾರಣ ನಿಮ್ಗೆ ಅನುಕೂಲ ಆಗಲಿ, ಗ್ರಾಮೀಣ ಪ್ರದೇಶದಲ್ಲಿ ಅವಿದ್ಯಾವಂತ ನಿರ್ಣಯ ಇರ್ತಾರೆ, ಆ ವಿದ್ಯಾರ್ಥಿಗಿಂತ ಕಡಿಮೆ ಇರಬಾರದು. ತಿಳುವಳಿಕೆಯನ್ನು ಈ ಮೂಲಕ ವ್ಯವಸ್ಥೆ ಮಾಡಿ ನಿಮ್ಗೆ ಜ್ಞಾನಿಗಳನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಇವತ್ತು ಬಹಳ ವಿಶೇಷವಾದ ದಿವಸ ವಿಶ್ವ ಮಹಿಳಾ ದಿನಾಚರಣೆ. ಅದನ್ನ ಆ ವಿಶ್ವ ಮಹಿಳಾ ಮಹಿಳೆಗೆ ಏನು ಹೋಲಿಸ್ಲಿಕ್ಕೆ ಆಗಲ್ಲ. ಮಹಿ ಭೂಮಿ ಇಲೆ ಧಾರೆ ಮಹಿಳೆ ಭೂಮಿ ಬಂದು ಭೂತಾಯಿ ಗುರಿಯ ಅಮ್ಮ ಅನ್ನ ತಾಯಿ ಸಾಕುವ ಅಮ್ಮ ಪೋಷಣೆ ಮಾಡೋಳು ಅಮ್ಮ ಅಪ್ಪ ಅಮ್ಮ ಅಂತ ಹೇಳ್ಕೊಡೋಳು ಅಮ್ಮ. ಅದಕ್ಕಿಂತ ಮುಗಿಲಾದ ಸಿರಿ ಎಲ್ಲಿದೆ ಅಂತ ವಿಶೇಷವಾದ ದಿನದ ಆಚರಣೆ. ಇವತ್ತು ಹಿಂದಿನ ಕಾಲದ ಪರಿಸ್ಥಿತಿ ಇವತ್ತು ಇಲ್ಲ, ಅದೊಂದು ಜೊತೆಗೆ 12 ವರ್ಷ 14 ವರ್ಷಕ್ಕೆ ಮುದ್ದೆ ಮಾಡಿ ತೋರಿಸ್ತಿದ್ರು. ಇವತ್ತು ನಮ್ಮ ಜೀವನದ ಭವಿಷ್ಯದ ಶೈಲಿಯನ್ನ ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ಳುವ ಉದ್ದೇಶಕ್ಕೆ ತಂದೆ ತಾಯಿಗಳು ಸಾಕ್ಷತೆ ಶಕ್ತಿ ಸಾಮರ್ಥ್ಯ ಎಲ್ಲವನ್ನು ಕಲಿತಾ ಬಂದಿದ್ದಾರೆ. ಅದಕ್ಕೆ ಪೂರಕವಾಗಿ ಸರ್ಕಾರ ಸಹ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಉತ್ತೇಜನ ಕೊಡ್ತಾ ಇದೆ. ಇದನ್ನು ಸದುಪಯೋಗಪಡಿಸಿಕೊಂಡು ನಾವು ಯಾರಿಗೂ ಕಡಿಮೆ ಇಲ್ಲ. ಜವಾಬ್ದಾರಿ ಜವಾಬ್ದಾರಿ ಅಂತಂದ್ರೆ ಹೆಣ್ಮಕ್ಳು ಸಾಧ್ಯ 90% ಒಂದು ಸಂಸಾರದ ಜವಾಬ್ದಾರಿ ತಗೊಳ್ಳೋದು, ಗಂಡಸು ತಗೊಳ್ಳೋದು ನನ್ನ ಸಮೇತ ಕೇವಲ 10%. ನಾವೇನ್ ಮಾಡ್ತೀವಿ, ಸ್ವಲ್ಪ ಹೊರಗಡೆ ದುಡಿತೀವಿ. ನೀವು ದುಡಿಯಕಲ್ಸಿ ದುಡಿತೀರಾ ಇಲ್ಲ ಅಂತ ಹೇಳಲ್ಲ, ಸತ್ಯವಾಗಿ ದುಡಿತೀರಾ, ನಾವು ಹೋಗಿ ದುಡಿತೀವಿ. ಅದು ಹಿಂದಿನ ಬಂದಿದೆ ಹೆಣ್ಮಕ್ಳವರೆಗೆ ಹೋಗ್ಬಾರ್ದು ನಮ್ಮ ಉದ್ದೇಶಕ್ಕೋಸ್ಕರ ಅದಿಲ್ಲ ಸರಿಸಮಾನವಾಗಿ ಬಂದಿದೆ. ದುಡಿತೀರಾ, ಮನೇಲಿ ಬರ್ತೀರಾ, ಮಕ್ಕಳು ಸಾಕ್ತೀರಾ, ನಮ್ಮ ಮಕ್ಕಳು ಸಾಕ್ತೀರಾ, ಗಂಡನ್ ನೋಡ್ಕೊಳ್ತೀರಾ, ಅಷ್ಟಮ್ಮವನ್ನು ನೋಡ್ಕೊಳ್ತೀರಾ, ತಂದೆ ತಾಯಿ ನೋಡ್ಕೊಳ್ತೀರಾ, ವ್ಯವಸಾಯ ಗಂಡ ಪೂರ್ತಿ ತಿನ್ನ ಜೋಪನ ನೋಡ್ಕೊಳ್ತೀರಾ ಜೊತೆಗೆ. ಇಂತಹ ವ್ಯವಸ್ಥೆಯಲ್ಲಿ ಆ ತಾಯಂದ್ರ ಕೆಲಸ ವಿಶೇಷವತ್ತು ಅಷ್ಟೊಂದು ಭದ್ರತರ ಆಗಲಿ. ಜೊತೆಗೆ ಯಾವುದೇ ಇಲ್ಲಿ ತಾಯಿ ತಂದೆ ಇದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಕೊರತೆಯನ್ನು ಮಾತ್ರ ಕೊಡ್ತೀವಿ. ಇವತ್ತು ಸರ್ಕಾರ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಿದೆ, ಸಮವಸ್ತ್ರ ಕೊಡುತ್ತೆ, ಊಟ ಕೊಡುತ್ತೆ, ಶೂ ಕೊಡುತ್ತೆ, ಎಲ್ಲ ಮಕ್ಕಳಿಗೆ ಸೈಕಲ್ ಕೊಡುತ್ತೆ. ಪ್ರತಿಯೊಂದು ಹಂತದಲ್ಲಿ ಸಹ ಏನನ್ನಾದರೂ ಕಲಿಬಹುದು. ನಮ್ಮೆಲ್ಲರೂ ಈಗ ತಾಯಿಯಾಗಿ ಮೇಡಮ್ ಆಗಿ ಗುರು ಆಗಿ ಹಾಗೆ ಸಾರ್ವಜನಿಕ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯ ಸರ್ಜನಾಗಿ ಪ್ರಸ್ತುತ ಮಹಿಳಾ ಸರ್ಜನಾಗಿ ತುಮಕೂರು ಜಿಲ್ಲೆಯ ಸರ್ಜನಾಗಿ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ, ಇದು ಜನಪರ ಧ್ವನಿ.